ಉಡುಪಿ ಜಿಲ್ಲಾಡಳಿತವು ರೋಟರಿ ಕ್ಲಬ್, ಮಣಿಪಾಲ ಹಿಲ್ಸ್, ಎಂಐಟಿ ರೋಟ್ರ್ಯಾಕ್ಟ್ ಕ್ಲಬ್ ಮತ್ತು ಪ್ರಸನ್ನ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ಮಾಹೆ ಇವರ ಸಹಯೋಗದೊಂದಿಗೆ ಕೇರಳದ ಪುನರ್ವಸತಿ ಕೇಂದ್ರಗಳಿಗೆ ವಸ್ತುಗಳನ್ನು ಸಂಗ್ರಹಿಸ್ತಾ ಇದೆ. ಸಂಗ್ರಹಿಸಿರುವ ವಸ್ತುಗಳನ್ನು ಇಂಡಿಯನ್ ಕೋಸ್ಟ್ ಗಾರ್ಡ್ ವಿಮಾನಗಳ ಮೂಲಕ ಮುಂದಿನ ವಾರ ಕಳುಹಿಸಲಾಗುವುದು. ಅಗತ್ಯವಿರುವ ವಸ್ತುಗಳ ಪಟ್ಟಿಯನ್ನು ನೀಡಲಾಗಿದ್ದು ಸಂಗ್ರಹ ಕೇಂದ್ರಗಳಲ್ಲಿ ವಸ್ತುಗಳನ್ನು ನೀಡಬಹುದಾಗಿದೆ. ಬಳಸಿದ ವಸ್ತುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಎಲ್ಲಾ ಬಟ್ಟೆಗಳು ಸಹ ಹೊಸದಾಗಿರಬೇಕು ಹಾಗೂ ಯಾವುದೇ ನಗದನ್ನು ಸ್ವೀಕರಿಸೋದಿಲ್ಲ. ಇಂದಿನಿಂದ 2 ದಿನಗಳ ಕಾಲ ಅಂದರೆ 20ರವರೆಗೆ ಬೆಳಗ್ಗೆ 9ರಿಂದ ಸಂಜೆ 7 ಗಂಟೆಯವರೆಗೆ ಅಗತ್ಯವಿರುವ ವಸ್ತುಗಳನ್ನು ಸಂಗ್ರಹ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ರೋಟರಿ ಕ್ಲಬ್ ಮೂಡುಬಿದ್ರಿ ಟೆಂಪಲ್ ಟೌನ್, ರೋಟರಿ ಕ್ಲಬ್ ಮೂಡುಬಿದ್ರಿ, ರೋಟರಿ ಕ್ಲಬ್ ಮಿಡ್ ಟೌನ್ ಮೂಡುಬಿದ್ರಿ, ತಹಶೀಲ್ದಾರರ ಕಚೇರಿ ಮೂಡುಬಿದ್ರಿ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಪುನರ್ವಸತಿ ಕೇಂದ್ರಗಳಿಗೆ ಸಹಾಯ ನೀಡಲು ನಾವು ಮುಂದೆ ಬಂದಿದ್ದೇವೆ. ಈಗಾಗಲೇ ಮೂಡುಬಿದ್ರಿಯಲ್ಲಿ ರೋಟರಿ ವಿದ್ಯಾಸಂಸ್ಥೆಯಲ್ಲಿ ಒಂದು ಇದರ ಸಂಗ್ರಹ ಮಾಡುವಂತಹ ಒಂದು ಕೇಂದ್ರವನ್ನು ನಾವು ತೆರೆದಿದ್ದೇವೆ. ಈ ಕೇಂದ್ರ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ತೆರೆದಿರುತ್ತದೆ. ನಾಳೆ ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೆ